ಯಾವ ನಿಯಮ ಗುಡಿ ಅಡಿನಲ್ಲೂ ಕೂಡ ಇದು ಬರಲ್ಲ ಅದರ್ವೈಸ್ ಯು ಪ್ಲೀಸ್ ಮೆನ್ಷನ್ ಅಂಡರ್ ಸೋ ಅಂಡ್ ಸೋ ಪ್ರಾವಿಷನ್ ಅಂಡರ್ ಸೋ ಅಂಡ್ ಸೋ ರೂಲ್ ದಿಸ್ ಮ್ಯಾಟರ್ ಹ್ಯಾಸ್ ಬಿನ್ ಪುಟ್ ಇನ್ ದಿ ಅಜೆಂಡಾ ಫಾರ್ ಡಿಸ್ಕಷನ್ ನಾವು ಡಿಸ್ಕಷನ್ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಬೇಕು ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ನಮ್ಮ ಸಂವಿಧಾನದ ಬಗ್ಗೂ ನನಗಿರುವಂತಹ 363ರ ವಿಶೇಷ ಅಧಿಕಾರವನ್ನು ಬಳಸಿ ಈ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದೆ ಸಂವಿಧಾನದ ಬಗ್ಗೆ ಚರ್ಚೆನೂ ಅದೇ ರೀತಿಯಲ್ಲಿ ನನಗಿರುವಂತಹ ಅಧಿಕಾರದ ವ್ಯಾಪ್ತಿಯಲ್ಲೇ ಇದು ಚರ್ಚೆಗೆ ಅವಕಾಶವನ್ನು ಕೊಡ್ತಾ ಇದ್ದೇನೆ ಆಮೇಲೆ ಮಾತಾಡಿ ಟ್ರೈ ಮಾಡಿ ಸರಿ ಯಾವ ನಿಯಮಾವಳಿ ನಡಿನಲ್ಲಿ ತಂದಿದ್ದೀರಿ ಅಂತಕ್ಕಂಥದ್ದು ನಾನು ನಿಯಮಾವಳಿ ಪುಸ್ತಕಗಳು ನೋಡಿದಾಗ ಎಲ್ಲೂ ಕೂಡ ಯಾವ ನಿಯಮದಲ್ಲೂ ಕೂಡ ಇದು ಬರೋದಿಲ್ಲ ಆದರೂ ಕೂಡ ನೀವು ತಂದುಬಿಟ್ಟಿದ್ದೀರಿ ನಮಗೆ ಒಂದು ನಿಯಮಾವಳಿ ಪುಸ್ತಕ ಇದೆ ಇಲ್ಲಿ ನಿಯಮಾವಳಿಗಳು ನಾವೇ ಮಾಡ್ಕೊಂಡಿರ್ತಕ್ಕಂಥ ನಿಯಮಾವಳಿಗಳಿದ್ದಾವೆ ಆ ನಿಯಮಾವಳಿ ಅಡಿನಲ್ಲಿ ಬರಬೇಕು ಇದು ಅದು ಬರದೇ ಚರ್ಚೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ನಂಬರ್ ಒನ್ ನಂಬರ್ ಟೂ ನೀವೇನು ಹೇಳೋದು ರಾಷ್ಟ್ರ ಅದ ಲೋಕಸಭೆಗೆ ಚುನಾವಣೆ ಮತ್ತು ರಾಜ್ಯಸಭೆಗಳ ರಾಜ್ಯಗಳ ವಿಧಾನಸಭೆಗಳ ಚುನಾವಣೆ ಎರಡನ್ನೂ ಸಿಂಕ್ರನೈಸ್ ಮಾಡಿ ಒಟ್ಟಿಗೆ ನಡೆಸಬೇಕು ಅಂತಕ್ಕಂಥದ್ದು ಒಟ್ಟಿಗೆ ನಡೆಸೋದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ನನ್ನ ಪ್ರಕಾರ ಇದು ಸ್ಟೇಟ್ಗೆ ಸೀಮಿತವಾದಂಥ ವಿಷಯ ಅಲ್ಲ ಇದು ಸ್ಟೇಟ್ಗೆ ನಾನು ಮಾತಾಡಿದ ಮೇಲೆ ಮಾತಾಡಿ ಯತ್ನಾಳವ್ರೆ ನಿಮಗೂ ಅವಕಾಶ ಇದೆ ಮಾತಾಡೋಕ್ಕೆ ಆಮೇಲೆ ಮಾತಾಡಿ ದಯಮಾಡಿ ಸ್ಟೇಟ್ಗೂ ಸ್ಟೇಟ್ನಲ್ಲೇ ಇದು ಸೀಮಿತವಾಗಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ ಯಾಕಂದ್ರೆ ಲೋಕಸಭಾ ಚುನಾವಣೆ ನಾನು ಮಾತಾಡಿದ್ಮೇಲೆ ಮಾತಾಡೋದು ಒಂದೇ ಒಂದು ನಿಮಿಷ ನಿಮಗೆ ಒಂದೇ ಒಂದು ನಿಮಿಷ ಅವ್ರಿಗೆ ತರೋಕೇನೆ ಪ್ರಾವಿಷನ್ ಇಲ್ಲ ಅಂದಾಗ ಮುಂದುವರೆಯಕ್ಕೆ ಯಾಕೆ ಹೋಗ್ತಿದ್ರಿ ಅದು ನಿಷ್ಕರ್ಷ ಆಗಲಿ ಮೊದಲು ಈಗ ತರೋಕೆ ನಿಮಗೆ ರೂಲ್ಸ್ ಅವಕಾಶ ಇಲ್ಲ ಅಂದಮೇಲೆ ಅದು ನಿಷ್ಕರ್ಷ ಆಗಿ ಆಮೇಲೆ ಬೇಕಾದ ನೀವು ಚರ್ಚೆ ಆರಂಭ ಮಾಡೋರಂತೆ ಮೆರಿಟ್ಗೆ ಹೋಗ್ತಾನೆ ಇಲ್ಲ ನಾನು ಐ ಆಮ್ ನಾಟ್ ಗೋಯಿಂಗ್ ಟು ದಿ ಮೆರಿಟ್ ಅಲ್ಲ ಸಿದ್ದರಾಮಯ್ಯ ಅವರು ನಂದೇನು ಅಂದ್ರೆ ಮ್ಯಾಟರ್ ಸಿದ್ದರಾಮಯ್ಯ ಅವರು 363 ನಿಯಮಾವಳಿಗಳನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಇಲ್ಲ ಇದೆ ಇದೆ ಅಂತ ನಾನು ಹೇಳ್ತಾ ಇರೋದು ಮಾಧುಸ್ವಾಮಿ ಆಬ್ಜೆಕ್ಟ್ ಮಾಡ್ತಾರಲ್ಲ ಯಾವಾಗ ಸದನದ ನಿಯಮಾವಳಿಗಳಲ್ಲಿ ಒಂದು ವಿಚಾರನ್ನ ಚರ್ಚೆ ಮಾಡಬೇಕು ಅಂತ ತಗೊಳ್ತೀವಿ ಇಂಥ ನಿಯಮ ಅಂತ ಹೇಳ್ತೀವಿ ನಿಯಮಾವಳಿಗಳನ್ನು ಹೊರತುಪಡಿಸಿ ವಿಶೇಷ ನಿಯಮಾವಳಿಯನ್ನು ನೀವು 363ರಲ್ಲಿ ಬಳಕೆ ಮಾಡಿಕೊಡ್ತಕ್ಕ